ಈ ದಿನ ನಡೆದಂತಹ ಡಿ ಆರ್ ಎಚ್ ಕೆ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳು ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಡೆದ ಡಿ ಆರ್ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ನೋಡೋಣ ಒಂದನೇ ಪ್ರಶ್ನೆ ಬಾದಾಮಿ ಚಾಳುಕ್ಯರ ಸ್ಥಾಪಕರು ಯಾರು ಸರಿಯಾದ ಉತ್ತರ ಪುಲಕೇಶಿ ಒನ್ ಹರ್ಷ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ಚೀನಾದ ಬೌದ್ಧ ಯಾತ್ರಿ ಯಾರು ಸರಿಯಾದ ಉತ್ತರ ಹ್ಯೂಯನ್ ಸ್ಯಾಂಗ್ ಕ್ಷೀರಭಾಗ್ಯ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಅಳವಡಿಸಲಾಗಿದೆ ಸರಿಯಾದ ಉತ್ತರ ಕರ್ನಾಟಕ ಹರಪ್ಪದಲ್ಲಿ ಕಂಡುಬಂದ ಉಗ್ರಾಣಗಳು ಎಷ್ಟು ಸರಿಯಾದ ಉತ್ತರ ಆರು ಇತ್ತೀಚೆಗೆ ನಿಧನರಾದ ಭೂಪಿಂದರ್ ಸಿಂಗ್ ಕೆಳಗಿನ ಯಾವ ಕ್ಷೇತ್ರದ ಪ್ರಖ್ಯಾತ ವ್ಯಕ್ತಿಯಾಗಿದ್ದರು ಸಂಗೀತ ಪಾಟೇ ಒಂಟಾಲಜಿ ಡ್ಯಾಶ್ಗೆ ಸಂಬಂಧಿಸಿದೆ ಪಳೆಯುಳಿಕೆಗಳು ಜಿಎಸ್ಎಂ ಇದರ ಪೂರ್ಣ ರೂಪ ಏನು ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ದಿ ಈವಿಯನ್ ಚಾಂಪಿಯನ್ಶಿಪ್ ಯಾವ ಕ್ರೀಡೆಯ ವೃತ್ತಿಪರ ಪಂದ್ಯಾವಳಿಯಾಗಿದೆ ಗಾಲ್ಫ್ ಕೆಳಗಿನವುಗಳಲ್ಲಿ ಯಾವ ಜೋಡಿಯನ್ನು ಸರಿಯಾಗಿ ಮ್ಯಾಪ್ ಮಾಡಲಾಗಿದೆ ಕುಶಾಣರು ಗಾಂಧಾರ ಕಲೆಯ ಶಾಲೆ ಇದು ಸರಿಯಾಗಿದೆ ಸ್ಥಳೀಯ ಸ್ವಯಂ ಸರ್ಕಾರದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಲಾರ್ಡ್ ರಿಪ್ಪನ್ ಕಾಲಾನುಕ್ರಮದಲ್ಲಿ ವ್ಯವಸ್ಥೆ ಮಾಡಿರಿ ನೋಡಿರಿ ಹನ್ನೊಂದಕ್ಕೆ ಸರಿಯಾದ ಉತ್ತರ ಎ ಅಂದರೆ ಒಂದು ಎರಡು ಮೂರು ನಾಲ್ಕು ಫಸ್ಟು ಭಾರತೀಯ ದಂಡ ಸಂಹಿತೆ ಭಾರತೀಯ ದಂಡ ಸಂಹಿತೆ ಸಾವಿರದ ಎಂಟುನೂರ ಅರವತ್ತೆರಡರಂದು ಆಮೇಲೆ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಸಾವಿರದ ಎಂಟುನೂರ ಅರವತ್ತಾರರಂದು ವರ್ನ್ಯಾಕ್ಯುಲರ್ ಪ್ರೆಸ್ ಆ್ಯಕ್ಟ್ ಸಾವಿರದ ಎಂಟುನೂರ ಎಪ್ಪತ್ತೆಂಟರಂದು ಇಲ್ಬರ್ಟ್ ಬಿಲ್ ಸಾವಿರದ ಎಂಟುನೂರ ಎಂಬತ್ತ್ಮೂರರಂದು ಆಪ್ಷನ್ ಎ ಸರಿಯಾದ ಉತ್ತರ ಜಸ್ಟಿನ್ ಟ್ರುಡ್ಯೂ ಯಾವ ದೇಶದ ಪ್ರಧಾನಮಂತ್ರಿ ಸರಿಯಾದ ಉತ್ತರ ಕೆನಡಾ ಕಬ್ಬಿನ ಸಿಪ್ಪೆ ತಿರುಳು ಈ ಕೆಳಗಿನ ಉತ್ಪನ್ನವನ್ನು ತಯಾರಿಸಲು ಮುಖ್ಯ ವಸ್ತುವಾಗಿದೆ ಹದಿಮೂರಕ್ಕೆ ಕಾಗದ ಪೇಪರ್ ತಯಾರಿಸಲು ಕಬ್ಬಿನ ಸಿಪ್ಪೆ ತಿರುಳನ್ನು ಬಳಸುತ್ತಾರೆ ಕೆಳಗಿನವುಗಳಲ್ಲಿ ಯಾವುದು ಪ್ರಮುಖ ಬಂದರು ಅಲ್ಲ ಹದಿನಾಲ್ಕನೇದಕ್ಕೆ ಸರಿಯಾದ ಉತ್ತರ ಮಲ್ಪೆ ಇದು ಭಾರತದ ಪ್ರಮುಖ ಬಂದರೂ ಅಲ್ಲ ಹದಿನೈದನೇದು ಈ ಕೆಳಗಿನ ಯಾವ ತಿದ್ದುಪಡಿಯು ಒಂದೇ ವ್ಯಕ್ತಿಯನ್ನು ಎರಡು ಅಥವಾ ಹೆಚ್ಚಿನ ರಾಜ್ಯಗಳಿಗೆ ರಾಜ್ಯಪಾಲರಾಗಿ ನೇಮಿಸಲು ಅನುಕೂಲ ಮಾಡಿಕೊಟ್ಟಿದೆ ಹದಿನೈದನೇದಕ್ಕೆ ಎ ಏಳನೇ ತಿದ್ದುಪಡಿ ಕಾಯ್ದೆ ಹದಿನಾರನೇದು ಕರಾವಳಿ ಕರ್ನಾಟಕವು ಕೆಳಗಿನ ಯಾವ ನೈಸರ್ಗಿಕ ವಿಕೋಪಗಳಿಂದ ಪ್ರಭಾವಿತವಾಗಿದೆ ಹದಿನಾರನೇದಕ್ಕೆ ಬಿ ಸರಿಯಾದ ಉತ್ತರ ಎರಡು ಮೂರು ಮತ್ತು ನಾಲ್ಕು ಎರಡು ಚಂಡಮಾರುತಗಳು ಭೂಕುಸಿತಗಳು ಮತ್ತು ಸಮುದ್ರ ಸಹಿತ ಪ್ರವಾಹಗಳು ತಪ್ಪು ಇದು ಅಲ್ಲ ಕೆಳಗಿನ ಯಾವ ಘಾಟ್ ಅಥವಾ ಘಟ್ಟಗಳು ಚಿಕ್ಕಮಗಳೂರು ಮತ್ತು ಮಂಗಳೂರನ್ನು ಸಂಪರ್ಕಿಸುತ್ತವೆ ಹದಿನೇಳಕ್ಕೆ ಚಾರ್ಮುಡಿ ಘಾಟ್ ಮೈಸೂರು ರಾಜ್ಯ ಭದ್ರಾವತಿಯಲ್ಲಿ ಮೈಸೂರು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಮಗಾರಿಯನ್ನು ಸ್ಥಾಪಿಸಿದ ವರ್ಷ ಯಾವುದು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಕರ್ನಾಟಕದಲ್ಲಿರುವ ಕೆಳಗಿನ ಯಾವ ಬೆಟ್ಟ ಏಷ್ಯಾದ ದೊಡ್ಡ ಏಕಶಿಲೆಯ ಬೆಟ್ಟಗಳಲ್ಲಿ ಒಂದಾಗಿದೆ ಮಧುಗಿರಿ ಬೆಟ್ಟ ಕೆಳಗಿನ ವಿವರಣೆ ಯಾವ ಮಣ್ಣನ್ನು ವಿವರಿಸುತ್ತದೆ ಈ ರೀತಿಯ ಮಣ್ಣನ್ನು ಗ್ರಾನೈಟ್ ಮತ್ತು ರೂಪಾಂತರಿತ ಶಿಲೆಯಿಂದ ಪಡೆಯಲಾಗುತ್ತದೆ ಇದು ಕಬ್ಬಿಣದ ಆಕ್ಸೈಡ್ ಅನ್ನು ಹೊಂದಿದೆ ಇದು ಕಬ್ಬಿಣ ಸುಣ್ಣ ಮತ್ತು ಲವಣಗಳಿಂದ ಸಮೃದ್ಧವಾಗಿದೆ ಆದರೆ ಅಲ್ಪ ಪ್ರಮಾಣದಲ್ಲಿ ಕೊಳೆತ ವಸ್ತುಗಳನ್ನು ಹೊಂದಿದ್ದು ಇದು ಹಗುರ ತೆಳುವಾದ ಪದರಗಳನ್ನು ಹೊಂದಿದೆ ಮತ್ತು ಹೆಚ್ಚು ಫಲವತ್ತವಾಗಿರುವುದಿಲ್ಲ ಇದರ ತೇವಾಂಶಧಾರಣ ಸಾಮರ್ಥ್ಯ ಕಡಿಮೆ ಇದು ಯಾವ ಮಣ್ಣು ಅಂದರೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಣುವ ಕೆಂಪು ಮಣ್ಣು ಗೋಕಾಕ್ ಜಲಪಾತ ಯಾವ ನದಿಯಿಂದ ರಚಿಸಲ್ಪಟ್ಟಿದೆ ಘಟಪ್ರಭ ಕೂಡಲ ಸಂಗಮ ಯಾವ ಎರಡು ನದಿಗಳ ಸಂಗಮ ಮಲಪ್ರಭಾ ಮತ್ತು ಕೃಷ್ಣ ಕೆಳಗಿನವುಗಳಲ್ಲಿ ಯಾವುದು ಪಶ್ಚಿಮಕ್ಕೆ ಅರಿಯುವ ನದಿ ಅಲ್ಲ ಪೆನ್ನಾರ್ ಅಲ್ಲ ಶರಾವತಿ ಕಾಳಿ ಹೊರಹಿ ಮೂರು ಪಶ್ಚಿಮಕ್ಕೆ ಅರಿಯುವ ನದಿಗಳು ಕರ್ನಾಟಕದ ಯಾವ ಜಿಲ್ಲೆಯು ರಾಜ್ಯದ ಕಾಲುವೆ ನೀರಾವರಿಯ ದೊಡ್ಡ ಪ್ರದೇಶವನ್ನು ಒಳಗೊಂಡಿದೆ ರಾಯಚೂರು ಕೆಳಗಿನವುಗಳಲ್ಲಿ ಯಾವುವು ಹುಲಿ ಯೋಜನೆಗಳು ಬಂಡೀಪುರ ಭದ್ರಾ ನಾಗರಹಳಿ ಈ ಮೂರು ಮಾತ್ರ ಹುಲಿ ಯೋಜನೆ ಇವೆರಡಲ್ಲ ಮೀನ್ಸ್ ಒಂದು ಎರಡು ಮೂರು ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್ ಕರ್ನಾಟಕದಲ್ಲಿ ಉತ್ತರಿಂದ ದಕ್ಷಿಣಕ್ಕೆ ಕ್ರಮದಲ್ಲಿ ಇರುವ ನದಿಗಳ ಸರಿಯಾದ ಕ್ರಮ ಕೆಳಗಿನವುಗಳಲ್ಲಿ ಯಾವುದು ಸರಿ ಹತ್ತರ ಎ ಭೀಮಾ ನಂತರ ಕೃಷ್ಣ ನಂತರ ತುಂಗಭದ್ರಾ ನಂತರ ವೇದಾವತಿ ಬಸವಸಾಗರ ಅಥವಾ ನಾರಾಯಣಪುರ ಅಣೆಕಟ್ಟು ಯಾವ ನದಿಯ ಅಡ್ಡಲಾಗಿ ಕಟ್ಟಲಾಗಿದೆ ಕೃಷ್ಣಾ ನದಿಯ ಅಡ್ಡಲಾಗಿ ತೀಸ್ತಾ ನದಿ ಭಾರತದ ಯಾವ ರಾಜ್ಯದಲ್ಲಿ ಹುಟ್ಟುತ್ತದೆ ಸಿಕ್ಕಿಂ ಕೆಳಗಿನ ಯಾವ ಜಿಲ್ಲೆಯನ್ನು ತೊಗರಿ ಕಣಜ ಎಂದು ಕರೆಯಲಾಗುತ್ತದೆ ಕಲಬುರಗಿ ನೋಡಿ ಪಿ ಎಚ್ ಮೌಲ್ಯದ ಬಗ್ಗೆ ಕ್ವಶನ್ ಕೇಳಿದ್ದಾನೆ ಪಿ ಎಚ್ ಪ್ರಮಾಣದ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ದ್ರಾವಣದಲ್ಲಿ ಜಲಜನಕ ಹೈಡ್ರೋಜನ್ ಸಾಂದ್ರತೆಯನ್ನು ಅಳೆಯುವ ಮಾಪಕ ನಮ್ಮ ದೇಹವು ಏಳರಿಂದ ಏಳು ಪಾಯಿಂಟ್ ಎಂಟರ ಪಿ ಎಚ್ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಪಿ ಎಚ್ ಮೌಲ್ಯ ಏಳು ತಟಸ್ಥ ದ್ರಾವಣ ಹದಿನಾಲ್ಕು ಅತ್ಯಂತ ಕ್ಷಾರೀಯ ಮತ್ತು ಝೀರೋ ಅತ್ಯಂತ ಆಮ್ಲೀಯ ದ್ರಾವಣವನ್ನು ಸೂಚಿಸುತ್ತದೆ ಒಂದು ಎರಡು ಮೂರು ಈ ಮೂರೂ ಕೂಡ ಸರಿಯಾಗಿವೆ ಆಪ್ಷನ್ ಎ ಸರಿಯಾದ ಉತ್ತರ ಉಕ್ಕನ್ನು ಕಲಾಯಿ ಮಾಡಲು ಇವುಗಳಲ್ಲಿ ಯಾವ ಲೋಹವನ್ನು ಬಳಸಲಾಗುತ್ತದೆ ಸತು ಕೆಳಗಿನ ಯಾವ ಜಿಲ್ಲೆಗಳು ಕೇರಳ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತವೆ ನೋಡ್ರಿ ನಾಲ್ಕು ಜಿಲ್ಲೆಗಳು ದಕ್ಷಿಣ ಕನ್ನಡ ಕೊಡಗು ಮೈಸೂರು ಚಾಮರಾಜನಗರ ಇವು ನಾಲ್ಕು ಜಿಲ್ಲೆಗಳು ಕೇರಳ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತವೆ ಕೆಳಗಿನ ಯಾವ ಅನಿಲ ಹೌಸ್ ಅನಿಲ ಅಲ್ಲ ನೈಟ್ರಸ್ ಆಕ್ಸೈಡ್ ಅಲ್ಲ ಇಂಗಾಲ ಡೈಆಕ್ಸೈಡ್ ಮೀಥೇನ್ ಸಲ್ಫರ್ ಡೈಆಕ್ಸೈಡ್ ಈ ಮೂರು ಕೂಡ ಹೌಸ್ ಗ್ಯಾಸಸ್ ಕೆಳಗಿನ ವೈದ್ಯಕೀಯ ಸ್ಕ್ಯಾನ್ ಒಂದು ಇಮೇಜಿಂಗ್ ಪರೀಕ್ಷೆಯಾಗಿದ್ದು ಅದು ದೇಹದಲ್ಲಿ ರೋಗವನ್ನು ನೋಡಲು ಟ್ರೇಸರ್ ಎಂಬ ವಿಕಿರಣಶೀಲ ವಸ್ತುವನ್ನು ಬಳಸುತ್ತದೆ ಅದು ಯಾವುದು ಪಿಇಟಿ ಸ್ಕ್ಯಾನ್ ಪೆಟ್ ಸ್ಕ್ಯಾನ್ ಅದಕ್ಕೆ ಯಾವ ಗ್ರಂಥಿಯಿಂದ ಬೆಳವಣಿಗೆಯ ಪುಷ್ಟಿಕಾರಕ ಸತ್ವ ಸ್ರವಿಸಲ್ಪಡುತ್ತದೆ ಮೂವತ್ತೈದಕ್ಕೆ ಆಪ್ಷನ್ ಸಿ ಪಿಟ್ಯೂಟರಿ ಗ್ರಂಥಿ ಕೆಲವು ಪದಾರ್ಥಗಳ ಸಾಂದ್ರತೆಯ ಹೆಚ್ಚಳದ ವಿದ್ಯಮಾನ ಉದಾಹರಣೆ ಕೀಟನಾಶಕಗಳು ಪರಿಸರ ವ್ಯವಸ್ಥೆಯ ಮಟ್ಟದಲ್ಲಿ ನಾವು ಆಹಾರ ಸರಪಳಿ ಮೇಲೆ ಓದಂತೆ ಈ ವಿದ್ಯಮಾನವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಮೂವತ್ತಾರಕ್ಕೆ ಸರಿಯಾದ ಉತ್ತರ ಎ ಜೈವಿಕ ವರ್ಧನೆ ಬಯೋ ಮ್ಯಾಗ್ನಿಫಿಕೇಶನ್ ನೋಡಿರಿ ಓಝೋನ್ ಬಗ್ಗೆ ಕ್ವಶನ್ ಕೇಳಿದರೆ ಓಝೋನ್ ಬಗ್ಗೆ ಯಾವುದು ಸರಿ ಅಂತ ಕೇಳಿದರೆ ಓಝೋನ್ ಒಂದು ಅಣು ಮೂರು ಆಮ್ಲಜನಕ ಪರಮಾಣುಗಳಿಂದ ಮಾಡಲ್ಪಟ್ಟಿದೆ ಆಮ್ಲಜನಕದಂತೆ ಓಝೋನ್ ಎಲ್ಲ ಏರೋಬಿಕ್ ಪ್ರಾಣಿಗಳಿಗೆ ಅವಶ್ಯಕ ಓಝೋನ್ ಸೂರ್ಯನ ನೇರಳಾತೀತ ವಿಕಿರಣದಿಂದ ಭೂಮಿಯ ಮೇಲ್ಮೈಯನ್ನು ರಕ್ಷಿಸುತ್ತದೆ ಇದಕ್ಕೆ ಮೂರು ಕೂಡ ಸರಿ ಅಂದರೆ ಮೂವತ್ತೇಳಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ ಫ್ಯಾಡೆಯ ನಿಯಮಗಳು ಡ್ಯಾಶ್ನೊಂದಿಗೆ ವ್ಯವಹರಿಸುತ್ತವೆ ವಿದ್ಯುತ್ ಕಾಂತಿಯ ಪ್ರವೇಶ ಇಂಡಕ್ಷನ್ನೊಂದಿಗೆ ವ್ಯವಹರಿಸುತ್ತವೆ ಕೆಳಗಿನವುಗಳಲ್ಲಿ ಯಾವುದು ಜಡ ಅನಿಲ ಇನರ್ಟ್ ಗ್ಯಾಸ್ ಆರ್ಗಾನಿಸಿಯನ್ ಇನರ್ಟ್ ಗ್ಯಾಸ್ ಮಾನವ ಡಿ ಎನ್ ಎಷ್ಟು ವರ್ಣತಂತುಗಳ ಜೋಡಿಯನ್ನು ಒಳಗೊಂಡಿದೆ ಯಾವ ವರ್ಣತಂತು ಜೋಡಿ ಲಿಂಗವನ್ನು ನಿರ್ಧರಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ಎ ಒಟ್ಟು ಇಪ್ಪತ್ತ್ಮೂರು ವರ್ಣತಂತುಗಳಿವೆ ಅದರಲ್ಲಿ ಇಪ್ಪತ್ತ್ ಮೂರನೇ ವರ್ಣತಂತು ಲಿಂಗವನ್ನು ನಿರ್ಧರಿಸುತ್ತದೆ ಪ್ರಶ್ನೆ ವಿಟಮಿನ್ ಡಿ ಕೊರತೆಯಿಂದ ಮಕ್ಕಳಲ್ಲಿ ಯಾವ ರೋಗ ಉಂಟಾಗುತ್ತದೆ ರಿಕೆಟ್ಸ್ ಓರಿಜಿನ್ ಆಫ್ ಸ್ಪೀಸಿಸ್ ಈ ಪುಸ್ತಕವನ್ನು ಬರೆದವರು ಯಾರು ಚಾರ್ಲ್ಸ್ ಡಾರ್ವಿನ್ ನೋಡಿರಿ ಒಂದಿಸಿ ಬರೆಯಿರಿ ಐನ್ಸ್ಟೀನ್ ನ್ಯೂಟನ್ ಆರ್ಕಿಮಿಡೀಸ್ ಸರಿಯಾದ ಉತ್ತರ ನಲವತ್ತ್ ಮೂರೊಂದಕ್ಕೆ ಎ ಅಂದರೆ ಐನ್ಸ್ಟೀನ್ ಐನ್ಸ್ಟೀನ್ ಥೇರಿ ಆಫ್ ರಿಲೇಟಿವಿಟಿಯನ್ನು ಪ್ರಸ್ತಾಪಿಸಿದರು ನ್ಯೂಟನ್ ನ್ಯೂಟನ್ ಲಾ ಆಫ್ ಮೋಷನನ್ನು ಪ್ರಸ್ತಾಪಿಸಿದರು ಆರ್ಕಿಮಿಡಿಸ್ ಲಾ ಆಫ್ ಬಯೋನ್ಸಿಯನ್ನು ಪ್ರಸ್ತಾಪಿಸಿದರು ನಡುವಿನ ದಾಳಿಯಲ್ಲಿ ಮನುಷ್ಯ ಎಂಬುದನ್ನು ಸಾಮಾನ್ಯವಾಗಿ ಯಾವ ಸಂದರ್ಭದಲ್ಲಿ ಬಳಸಲಾಗುತ್ತದೆ ಸೈಬರ್ ಭದ್ರತೆ ಸೈಬರ್ ಸೆಕ್ಯುರಿಟಿಯಲ್ಲಿ ಬಳಸಲಾಗುತ್ತದೆ ಮ್ಯಾನ್ ಇನ್ ದ ಮಿಡ್ಲ್ ಅಟ್ಯಾಕ್ ಅಂತ ಲೋಹಗಳನ್ನು ಒಡೆಯದೆ ತಂತಿಯಾಗಿ ಎಳೆದು ಮಾಡುವ ಗುಣಲಕ್ಷಣವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ನಮ್ಯತೆ ತನ್ಯತೆ ಅಥವಾ ಡಕ್ಟಿಸಿಟಿ ಅಂತ ಕರೆಯುತ್ತವೆ ಬಣ್ಣ ಕುರುಡುತನ ಕಲರ್ ಬ್ಲೈಂಡ್ನೆಸ್ ಯಾವುದರ ಕೊರತೆಯಿಂದ ಉಂಟಾಗುತ್ತದೆ ವಿಟಮಿನ್ ಎ ಕೊರತೆಯಿಂದ ಕಲರ್ ಬ್ಲೈಂಡ್ನೆಸ್ ಉಂಟಾಗುತ್ತದೆ ನಮ್ಮ ದೇಹದಲ್ಲಿ ಅತಿ ಉದ್ದವಾದ ಮೂಳೆ ಯಾವುದು ಅಂದರೆ ಅದು ಫೀಮರ್ ಎಲುಬು ಒಂದು ಕುಟುಂಬದಲ್ಲಿ ಒಂದು ಮಗುವಿಗೆ ತಾಲಿ ತಾಯಿಯಂತೆ ನೀಲಿ ಕಣ್ಣುಗಳು ಮತ್ತು ಮತ್ತೊಂದು ಮಗುವಿಗೆ ತಂದೆಯಂತೆ ಕಂದು ಬಣ್ಣ ಕೂದಲು ಕೂದಲು ಇವೆ ಈ ಘಟನೆಯನ್ನು ಏನಂತ ಕರೀತಾರೆ ಅಂದರೆ ಅನುವಂಶೀಯಕ್ಕೆ ಅನುವಂಶಿಕತೆ ಇರಿಡೆಟರಿ ಅಂತ ಕರಿತೀವಿ ಎ ಒಂದು ಕೆಲಸವನ್ನು ಹದಿನೆಂಟು ದಿನಗಳಲ್ಲಿ ಮಾಡಬಹುದು ಎ ಒಂದು ಕೆಲಸವನ್ನು ಆರು ದಿನಗಳ ಕೆಲಸ ಮಾಡಿ ಕೆಲಸವನ್ನು ಬಿಡ್ತಾನೆ ಬಿ ಉಳಿದ ಕೆಲಸವನ್ನು ಎಂಟು ದಿನಗಳಲ್ಲಿ ಮಾಡಿ ಮುಗಿಸುತ್ತಾನೆ ಬಿ ಈ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡಬಹುದು ಇದಕ್ಕೆ ಸರಿಯಾದ ಉತ್ತರ ಹನ್ನೆರಡು ದಿನಗಳು ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಸ್ಥಳ ಯಾವ ಸಂಖ್ಯೆ ಇರಬೇಕು ನೋಡಿರಿ ಐದೇಳೆ ಹತ್ತು ಹಂಗಾಗಿ ಹತ್ತಿದೆ ಹದಿನೇಳು ನಾಲ್ಕಲೇ ಅರವತ್ತ ಎಂಟು ಅರವತ್ತೆಂಟರಲ್ಲಿ ಎರಡು ಕಲ್ಲರೆ ಅರವತ್ತಾರು ಇಪ್ಪತ್ತಾರು ಐದಲೇ ಇಪ್ಪತ್ತಾರೈದಲೇ ನೂರ ಮೂವತ್ತು ಹಂಗಾಗಿ ಮೂರು ಕಲ್ಲೆ ನೂರ ಇಪ್ಪತ್ತೇಳು ಸರಿಯಾದ ಉತ್ತರ ಸೊ ಆಪ್ಷನ್ ಈಸ್ ಐವತ್ತಕ್ಕೆ ಬಿ ನೂರ ಇಪ್ಪತ್ತೇಳು ಒಟ್ಟು ಐವತ್ತು ಪ್ರಶ್ನೆಗಳನ್ನು ಬಿಡಿಸಿದ್ವಿ ಇನ್ನು ಐವತ್ತು ಪ್ರಶ್ನೆಗಳನ್ನು ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ಕಾಯ್ತಾ ಕಾಯ್ತಾಯಿರಿ ವಿತಿನ್ ಆಫ್ ಆನ್ ಅವರಲ್ಲಿ ಹಾಕ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ ಧನ್ಯವಾದಗಳು ಸ್ನೇಹಿತರೆ ಸ್ಪರ್ಧಾಕ್ರಾಂತಿ ಯೂಟ್ಯೂಬ್ ಚಾನಲ್ ವತಿಯಿಂದ ಪೊಲೀಸ್ ಕಾನ್ಸ್ಟೇಬಲ್ ಸ್ಪೆಷಲ್ ಕೋರ್ಸನ್ನು ಲಾಂಚ್ ಮಾಡಿದ್ದೇವೆ ಈ ಕೋರ್ಸ್ಗೆ ಕಡಿಮೆ ಮಟ್ಟದ ಹಣವನ್ನು ಪಾವತಿಸುವ ಮೂಲಕ ಚಂದಾದಾರರಾಗಬಹುದು ಈ ಕೋರ್ಸ್ನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ನ ಹಳೆಯ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ವಿವರಣೆಯೊಂದಿಗೆ ವಿಡಿಯೋ ಮೂಲಕ ಬಿಡಿಸುತ್ತೇವೆ ಹಾಗೂ ವಿಡಿಯೋ ಕೇಳಿದ ನಂತರ ನೀವು ಇದುವರೆಗೂ ನಡೆದಂತಹ ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಕ್ವಿಝ್ ರೂಪದಲ್ಲಿ ಭಾಗವಹಿಸಬಹುದಾಗಿದೆ ಈ ಕೋರ್ಸ್ನಲ್ಲಿ ಸರಿಸುಮಾರು ನಲವತ್ತಕ್ಕಿಂತ ಹೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುತ್ತೇವೆ ಒಟ್ಟಾರೆಯಾಗಿ ಹೇಳುವುದಾದರೆ ಈ ಕೋರ್ಸನ್ನು ಓದಿದ ನಂತರ ನೀವು ಪೊಲೀಸ್ ಕಾನ್ಸ್ಟೇಬಲ್ಗೆ ಬೇಕಾದಂತಹ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟಷ್ಟು ಜ್ಞಾನವನ್ನು ಪಡೆದುಕೊಂಡಿರುತ್ತೀರಿ ಹಾಗಾದರೆ ಇನ್ನೇಕೆ ಥರ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವಂತಹ ವೆಬ್ಸೈಟ್ ಯಾವುದು ಎಚ್ ಟಿ ಟಿ ಪಿ ಎಸ್ ಸ್ಪರ್ಧಾಕ್ರಾಂತಿ ಡಾಟ್ ಗ್ರಾಫಿ ಡಾಟ್ ಕಾಮ್ ವೆಬ್ಸೈಟ್ಗೆ ಭೇಟಿ ನೀಡಿ ಈಗಲೇ ಪೊಲೀಸ್ ಕಾನ್ಸ್ಟೇಬಲ್ ಕೋರ್ಸನ್ನು ಬೈ ಮಾಡಿ ಓದಲು ಶುರು ಮಾಡಿ